ವಿಶ್ವ ನಾಯಕ ದೇಶದ ಪ್ರಧಾನಮಂತ್ರಿ ಮೋದಿಗೆ ಕೀಳುಮಟ್ಟದ ಅವಹೇಳನಕಾರಿ ಪದ ಬಳಸಿ ಅವಮಾನಿಸಿದ್ದರೆ ಮಾತನಾಡಲು ಬೇರೆ ಬೇರೆ ವಿಷಯಗಳಿವೆ. ಆದರೆ ಅವಹೇಳನಕಾರಿ ಪದ ಬಳಕೆ ಮಾಡಿದ ಕಾರ್ಮಿಕ ಮಂಡಳಿ ಉಪಾಧ್ಯಕ್ಷ ಜಿಎಸ್ ಮಂಜುನಾಥ್ ಕ್ಷಮೆಯಾಚಿಸಬೇಕು, ಇಲ್ಲವಾದರೆ ದೇಶದ ಹಾಗೂ ರಾಜ್ಯವ್ಯಾಪ್ತಿ ಉಗ್ರವಾದ ಪ್ರತಿಭಟನೆ ಮಾಡಲಾಗುವುದು ಎಂದು ಚಳ್ಳಕೆರೆ ಬಿಜೆಪಿ ಮಂಡಲದ ಅಧ್ಯಕ್ಷ ಸೂರ್ಣಹಳ್ಳಿ ಶ್ರೀನಿವಾಸ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಖಂಡಿತ ಸ್ನೇಹಿತರೆ, ಇದನ್ನ ನಾವು ಉಗ್ರವಾಗಿ ಖಂಡಿಸ್ತೀವಿ. ನಾವು ಹೇಳ್ತಾ ಇರೋದು ಜಿಎಸ್ ಮಂಜುನಾಥ್ ಅವರಿಗೆ ಮಾತಾಡಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಇದೆ. ಅವರ ಪಕ್ಷದಲ್ಲೇ ಬಹಳ ಇದೆ. ಅವರ ಪಕ್ಷದಲ್ಲೇ ಎಂ ಪಿ ಅವ್ರ ಟಿಕೆಟ್ ಇದುವರೆಗೂ ಯಾವುದಂತ ಅವ್ರ ಸಮಾಜಕ್ಕೆ ಕೊಡೋಕ್ಕಾಗಿಲ್ಲ ಮಾದಿಗರಿಗೆ. ಹಾಗಾಗಿ ಫಸ್ಟು ಅವ್ರ ಪಕ್ಷದಲ್ಲಿರ್ತಕ್ಕಂಥ ಅಶಿಸ್ತ ಏನು ಸಾಮಾಜಿಕ ಏನೋ ಫಸ್ಟ್ ಸರ್ ಮಾಡಿ ಕೇಳಿ. ಅದು ಬಿಟ್ಟು ನಮ್ಮ ಮೋದಿ ಅವರ ಬಗ್ಗೆ, ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ಬಗ್ಗೆ ಮಾತಾಡಿದರೆ ಉಗ್ರವಾಗಿ ಖಂಡಿಸ್ತೀವಿ. ಅವ್ರು ಏನೋ ಸಾಮಾನ್ಯ ಕಾರ್ಯಕರ್ತರ ಆಗಿದ್ದರೆ ನಾವು ಮಾತಾಡ್ತಿರ್ಲಿಲ್ಲ. ಆದರೆ ಏನೋ ನಮ್ಮ ಕರ್ನಾಟಕ ರಾಜ್ಯದ ಏನೋ ಉಪಾಧ್ಯಕ್ಷನ ಮಾಡಿದರೆ, ಉಪಾಧ್ಯಕ್ಷ ಮಾಡಿರೋದಕ್ಕೆ ಈ ರೀತಿ. ಆದರೆ ಇನ್ನು ದೊಡ್ಡ ಕಾಂಗ್ರೆಸ್ ಅವ್ರು ನಿಮಗೆ ಒಂದು ಶಕ್ತಿ ಕೊಟ್ಟಿದ್ರೆ ಇನ್ನು ಯಾವ ರೀತಿ ಮಾತಾಡ್ತಿದ್ರಿ? ಮೋದಿ ಅವ್ರ ಬಗ್ಗೆ ಮಾತಾಡೋಕ್ಕೆ ನಿಮಗೆ ನೈತಿಕತೆ ಇಲ್ಲ, ನೈತಿಕತೆಯೂ ಇಲ್ಲ, ನಿಮ್ಗೆ ಯೋಗ್ಯತೆಯೂ ಇಲ್ಲ. ನಿಮ್ಮ ಯೋಗ್ಯತೆ ತಿಳ್ಕೊಂಡು ನಿಮ್ಮ ಯೋಗ್ಯತೆ ಬಗ್ಗೆ ಯಾರಿಗೆ ಮಾತಾಡೋದು ಏನಾಗುತ್ತೆ ಅಂತೇಳಿ ಯೋಗ್ಯತೆ ಅನುಸಾರ ಮಾತಾಡಬೇಕು. ಖಂಡಿತವಾಗೂ ನಾವು ಮುಂದಿನ ದಿನಗಳಲ್ಲಿ ಇದೇ ರೀತಿ ಆದರೆ ಎಲ್ಲ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಆಫೀಸ್ಗಳಿಗೆ ಮತ್ತು ಆಮೇಲೆ ಆ ಪಕ್ಷದ ಶಾಸಕರಿಗೆ ಮಂತ್ರಿಗಳಿಗೆ ಕಪ್ಪು ಬಾಟ ತೋರಿಸಿ ಕಪ್ಪು ಮಸಿ ಬಳಿಯುವಂಥ ಕಾರ್ಯಕ್ರಮ ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾಡಬೇಕಾಗುತ್ತೆ. ಅವರು ಬಿಜೆಪಿ ಕಚೇರಿಯಲ್ಲಿ ಮುಖಂಡ ಜೊತೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಂಜುನಾಥ್ ಅವರು ಮಾತಿನ ಭರಾಟೆಯಲ್ಲಿ ದೇಶದ ಪ್ರಧಾನಮಂತ್ರಿಗಳಿಗೆ ಅವಹೇಳನಕಾರಿ ಪದ ಬಳಸಿರುವುದು ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿ ಎಂತಹುದು ಎಂಬುದನ್ನು ತೋರಿಸುತ್ತದೆ. ಜಿಎಸ್ ಮಂಜುನಾಥ್ ಕ್ಷಮೆಯಾಚಿಸದಿದ್ದರೆ ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡುವ ಮೂಲಕ ಅವರು ಕಾರ್ಯಕ್ರಮಗಳಿಗೆ ತೆರಳದಂತೆ ಮುತ್ತಿಗೆ ಹಾಕಲಾಗುವುದು ಎಂದರು. ಇನ್ನು ನಿಕಟಪೂರ್ವ ಯುವ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಮಂಜುನಾಥ್ ಮಾತನಾಡಿ, ಬಿಜೆಪಿ ಯೋಜನೆಗಳನ್ನು ನೋಡಿ ಸಹಿಸಿಕೊಳ್ಳದೆ ಕಾಂಗ್ರೆಸ್ನವರು ಇಂತಹ ಹೇಳಿಕೆಗಳನ್ನು ನೀಡಿ ಅವರ ಸಂಸ್ಕೃತಿ ಎಂತಹುದು ಎಂಬುದನ್ನು ತೋರಿಸಿಕೊಳ್ಳುತ್ತಾರೆ. ಮೊದಲು ಮನೆಯ ಯಜಮಾನರವರು ಸರಿ ಇರಬೇಕು. ಅದರಂತೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಏಕವಚನದಲ್ಲಿ ಮಾತನಾಡಿದ ರಾಜ್ಯದ ಮುಖ್ಯಮಂತ್ರಿಗಳ ಹಾದಿಯಲ್ಲಿ ಅವರ ಕಾರ್ಯಕರ್ತರು ಈ ತರನಾದ ಹೇಳಿಕೆಗಳನ್ನು ನೀಡುತ್ತಾರೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸಲಾಗುತ್ತದೆ ಎಂದು ಕಿಡಿಕಾರಿದರು. ಇದೇ ಸಂದರ್ಭದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ಸೂರ್ಣಹಳ್ಳಿ ಶ್ರೀನಿವಾಸ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಾಳೆಕಾಯಿ ರಾಮದಾಸ್, ನಿಕಟಪೂರ್ವ ಪ್ರಧಾನ ಕಾರ್ಯದರ್ಶಿ ಜೈಪಾಲಯ್ಯ, ನಿಕಟಪೂರ್ವ ಯುವ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಮಂಜುನಾಥ್ ಎವಿಬಿಪಿ ಮಂಜು, ಈಶ್ವರ ನಾಯಕ, ಜಗದಾಂಬ, ಹೊಸಮನೆ ಮನೋಜ್, ತಿಪ್ಪೇಸ್ವಾಮಿ, ಹೊಟ್ಟೆಪ್ಪನಹಳ್ಳಿ ಕಾಂತರಾಜ್ ಇತರರು ಇದ್ದರು. ಮತ್ತಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನೆಲ್ ಚಳ್ಳಕೇರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೇರಿ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ.